ನಾವು ನಿಮಗೆ ಅನುಕೂಲ ಆಗಲಿ ಅಂತ ಬಂದೀವಿ ಹ್ಞೂ ಉಮೇಶ್ ಅವರು ಸ್ವಲ್ಪ ತಾಳ್ಮೆ ಇರಲಿ ಹ್ಞೂ ಸೌಂಡ್ ಕೊಡ್ತೀವಿ ಸೆಟಪ್ ಮಾಡೋದಿರ್ತದೆ ಅವ್ರಿಗೆ ಅದು ಹ್ಞೂ ಓಕೆ ಇರಲಿ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಚಾಣಕ್ಯ ಯೂಟ್ಯೂಬ್ ಲೈವ್ ಚಾನಲ್ ಇದ್ರ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ನಾ ಬಯಸ್ತಾ ಇನ್ನೊಂದು ಅತ್ಯಂತ ಉಪಯುಕ್ತವಾದ ಅಷ್ಟೇ ಗುಣಾತ್ಮಕವಾದಂಥ ಒಂದು ಕ್ಲಾಸನ್ನು ತಗೊಂಡು ನಿಮಗೆ ಬರ್ತಾ ಇದ್ದೀನಿ ಅದು ಯಾವುದು ಅಂತ ಕೇಳಿದ್ರೆ ಇದೇ ದಿನ ನಡೆದಂತಹ ಕೆಇಎ ಪ್ರಾಧಿಕಾರ ನಡೆಸಿದ ಎಸ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪೇಪರ ಎರಡರಲ್ಲಿ ಇರತಕ್ಕಂತಹ ಪತ್ರಿಕೆ ಎರಡರಲ್ಲಿ ಇರತಕ್ಕಂತಹ ಒಂದು ಭಾಗವಾದ ಕನ್ನಡ ವಿಷಯದ ಪತ್ರಿಕೆ ಎರಡರಲ್ಲಿನ ಒಂದು ಭಾಗವಾದ ಕನ್ನಡ ವಿಷಯದ ಕುರಿತು ನಿಮಗೆ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿ ಹೇಳಿಕ್ಕೆ ಇವತ್ತು ನಾವೀ ಕ್ಲಾಸನ್ನ ತೊಂಬರ್ತಾ ಇದ್ದೀವಿ ಆಲ್ರೆಡಿ ನಿನ್ನೆ ದಿವಸ ಬಹಳ ಉತ್ತಮವಾದಂತ ಪ್ರಶ್ನೆಗಳನ್ನ ನಿಮಗೆ ನಾನು ಅನಾಲಿಸ್ ಮಾಡಿಕೊಟ್ಟಿದ್ದೆ ಅದರನ್ನು ನಿನ್ನೆ ಅನಾಲಿಸಿಸ್ ಮಾಡಿದ್ರಾಗ ಒಂದು ಎರಡು ಮೂರು ಪ್ರಶ್ನೆಗಳು ಇವತ್ತಿನ ಪೇಪರ್ ಬಂದು ನೋಡಿರ್ಬೇಕಾರ ಹೌದಲ್ಲ ಜೇಡರ ಮೈಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಎರಡು ಮೂರು ಪ್ರಶ್ನೆಗಳು ನಿನ್ನೆ ಮಾಡಿದ ಕ್ವಶನ್ ಪೇಪರ್ ಅನ್ನು ಅನಾಲಿಸಿಸ್ ಅನ್ನು ನೋಡಿದವರಿಗೆ ಅದರ ಲಾಭ ಗೊತ್ತಿರುತ್ತೆ ಯಾವುದನ್ನೋದು ಗೊತ್ತಿರತ್ತೆ ಹಾಗೆ ಈ ದಿನ ನಡೆದಂಥ ಈ ಎಸ್ ಡಿ ಎ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದ ಮೇಲೆ ಬಂದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮಗೆ ನಾನು ಹೇಳಿಕೊಡ್ತಾ ಇದ್ದೀನಿ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳು ಇದರ ಸದುಪಯೋಗ ಪಡ್ಕೋರಿ ಜೊತೆಗೆ ನಮ್ಮ ಚಾಣಕ್ಯ ಯೂಟ್ಯೂಬ್ ಚಾನಲ್ನನ್ನು ನೋಡೋದ್ರ ಜೊತೆ ಜೊತೆಗೆ ಅದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಇನ್ನಿತರ ಸ್ನೇಹಿತ ವರ್ಗರಿಗೂ ಕೂಡ ಇದರ ಲಾಭ ತೊಟ್ಟುವಂಗಾಗಲಿ ಅನ್ನೋ ಕಾರಣಕ್ಕಾಗಿ ಈ ಲಿಂಕನ್ನು ಏನು ಮಾಡ್ರಿ ಶೇರ್ ಮಾಡ್ರಿ ಓಕೆ ಡನ್ ಸ್ಟಾರ್ಟ್ ಮಾಡೋಣ್ರಿ ಬರ್ರಿ ಈಗಾಗಲೇ ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಚಾಣಕ್ಯ ಕಂಪ್ಯೂಟರ್ ಇದು ಚಾನಲ್ನಲ್ಲಿ ನಿಮ್ಮ ಈ ಎರಡನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ ಬರೋ ಒಂದು ಭಾಗವಾದ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಕಾಡೆಮಿಯ ಪ್ರಾಧ್ಯಾಪಕರಾದಂತಹ ಆ ಶಿವಕುಮಾರ್ ಬಾಗೇವಾಡಿ ಸರ್ ಅವರು ಕಂಪ್ಯೂಟರ್ ಹೆಸರಾಂತ ಕಂಪ್ಯೂಟರ್ ಪ್ರಾಧ್ಯಾಪಕರು ನಮ್ಮಲ್ಲಿ ಉಂಟು ಸರ್ ಆಲ್ರೆಡಿ ಮೂವತ್ತು ಪ್ರಶ್ನೆಗಳನ್ನ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಆಮೇಲೆ ಕನ್ನಡ ಈ ಕ್ಲಾಸ್ ನೋಡಿದ ತಕ್ಷಣ ಅದನ್ನು ಕೂಡ ಏನ್ ಮಾಡ್ರಿ ಪಡೀರಿ ಸರಿನಾ ಓಕೆ ಹಾಗೇನೆ ಜಿ ಕೆ ಪತ್ರಿಕೆಯಲ್ಲಿ ಬಂದಂಥ ಮೆಂಟಲಾಬಿಟಿ ಸಂಬಂಧಪಟ್ಟಂತ ವಿಷಯಾಂಶಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡಿಸಲಾಗಿದ್ದು ಅದರ ಲಾಭನೂ ಕೂಡ ತಾವು ಪಡೀರಿ ಇನ್ನೊಂದು ಸದರಿ ಸರದಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿದ್ದ ಪ್ರಶ್ನೆಗಳನ್ನ ಒಂದೊಂದೊಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫಸ್ಟ್ ಹಚ್ಚೇವು ಕನ್ನಡದ ದೀಪ ನೋಡ್ರಿ ಇದನ್ನ ಬರೀ ಹಿಂಗ ನಮ್ ಕ್ಲಾಸ್ ನ ಹಿಂಗ ಆಡೋತ ಆಡಾಡ್ಕೊತ ಹೇಳಿದ್ದೆ ಇದನ್ನ ಹಚ್ಚೇವು ಕನ್ನಡದ ದೀಪ ಸಿರಿ ನುಡಿಯ ದೀಪ ಕರುನಾಡ ದೀಪ ಒಲವೆತ್ತಿ ತೋರುವ ದೀಪ ನೋಡ್ರಿ ಎಂತ ಪದ ಹೇಳಿ ಹಚ್ಚೇವು ಕನ್ನಡದ ದೀಪ ಇದನ್ನ ಹೇಳದವ್ರು ಯಾರು ಚನ್ನವೀರ್ ಕಣಿವಿನ ನಿಸಾರ್ ಅಹಮ್ಮದ್ ಅವ್ರನ್ನ ಡಾಕ್ಟರ್ ಡಿ ಎಸ್ ಕರ್ಕೀನಾ ಏನ್ ಪೂತಿ ನರಸಿಂಹಾಚಾರ್ಯ ನಮಸ್ತೆ ಎಲ್ಲರೂ ನಮಸ್ತೆ 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 ಎಲ್ಲರೂ ಚೆನ್ನಾಗಿ ಕ್ಲಾಸ್ ಕೇಳ್ರಿ ಅರಾಮ್ ಸರಿ ಕ್ಲಾಸ್ ಕೇಳ್ರಿ ಕ್ವಶನ್ ಪೇಪರ್ ಬಿಡಿಸಿ ಬಂದಿರಿ ನಿರಾಳದಿರಿ ಊಟ ಮಾಡ್ತಿದ್ರ ಊಟ ಮಾಡ್ಕೋತ ನೋಡ್ರಿ ಸ್ನ್ಯಾಕ್ ತಿಂತಿದ್ರೆ ಸ್ನ್ಯಾಕ್ ತಿನ್ಕೋತ ನೋಡ್ರಿ ಟೀ ಕುಡಿತಿದ್ರೆ ಟೀ ಕುಡ್ಕೋತ ನೋಡ್ರಿ ಆದ್ರೆ ರಿಲ್ಯಾಕ್ಸ್ ಆಗಿ ಕ್ವಶನ್ ಅನ್ನ ಕೇಳ್ರಿ ಓಕೆ ಯಾವ್ದು ಒತ್ತಡಗಳಿಲ್ಲ ಆರಾಮ್ ಸರಿ ಮುಗ್ದದ್ ಎಕ್ಸಾಮ ಅದಕ್ಕೆ ನಾನು ನಿವಂತಾಗಿ ಬಂದಿನಿ ಬರ್ರಿ ಹಚ್ಚೇವು ಕನ್ನಡದ ದೀಪ ಇದರ ಲೇಖಕರು ಯಾರ ರಚನೆಕಾರು ಚೆನ್ನ ಕಣಿನ ನಿಸಾರ್ ಅಹಮದನ ಡಿ ಎಸ್ ಕರ್ಕಿನ ಪೂತಿ ನರಸಿಂಹಾಚಾರ್ಯನ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡಿ ಎಸ್ ಕರ್ಕಿ ಅವರು ಸರಳ ಕ್ವಶನ್ ಹಚ್ಚೇವು ಕನ್ನಡದ ಕವಿತೆ ಬರೆದವರು ಹಿಂದ ನಾವು ಓದುವಾಗ ಸೆವಂತ ಕಿತ್ತು ನಿಮಗೆ ಎಷ್ಟು ಕಿತ್ತು ಗೊತ್ತಿಲ್ಲ ಈ ಪದ್ಯ ನನಗೆ ಓಕೆ ಬರ್ರಿ ಕರ್ನಾಟಕದ ಸಂತ ಕವಿ ಯಾರು ಜಿ ಎಸ್ ವಿರುದ್ರಪ್ಪನವ್ರ ಅಲ್ಲ ಇವರು ರಾಷ್ಟ್ರ ಕವಿ ಬಿರುದು ಪಡೆದವರು ಮುದ್ದಣ್ಣ ಅಲ್ಲ ಗೋವಿಂದಪ್ಪಯ್ಯ ಅವರು ಇವರು ರಾಷ್ಟ್ರ ಕವಿ ಸರಿಯಾದ ಉತ್ತರ ಯಾವುದಂದ್ರೆ ಅಂದ್ರೆ ಶಿಶುನಾಳ ಶರೀಪ ಎರಡನೇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಶಿಶುನಾಳ ಶರೀಪ ಎಸ್ ಇವರಲ್ಲ ಇವ್ರಾಷ್ಟ್ರ ಕವಿ ರಾಷ್ಟ್ರ ಮುದ್ದಣ್ಣ ಕವಿ ಇವ್ರು ಬರೋದಿಲ್ಲ ಸರಿಯಾದ ಉತ್ತರ ಯಾವ್ದತ್ತ ಕೇಳಿದ್ರೆ ಬಿ ಓಕೆ ನೆಕ್ಸ್ಟ್ ನಿನ್ನೆ ಹೇಳಿದ್ದ ನೋಡಿದ್ರು ಜೇಡರ ದಾಸಿಮಯಂದು ಒಂದು ಬಸವಣ್ಣ ಅವ್ರು ನಿನ್ನೆ ಕೇಳಿದ್ದ ಇವತ್ತು ಜೇಡರ ಜೇಡರ ದಾಸಿಮಯ್ಯನ್ ಬಗ್ಗೆ ಕೇಳ್ದ ಅಷ್ಟೇ ಬರ್ರಿ ಯಾವ್ದಂದ್ರೆ ಕಾಣ ರಾಮನಾಥ ಅಲ್ಲಂ ಪ್ರಭುವಿಂದು ಹೌದಲ್ಲ ಇದು ಗುಹೇಶ್ವರ ಅಲ್ಲಂ ಪ್ರಭು ಇಂದು ಕಾಣ ರಾಮನಾಥ ಯಾರದ್ರಿ ಜೇಡರ ದಾಸಿಂಹ ಎಂದು ಈಜಿ ತಾನೇ ಕ್ವಶನ್ ಓಕೆ ಬರ್ರಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡದ ದೂರದರ್ಶ ವಾಹಿನಿ ಯಾವ್ದ್ರಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡದ ದೂರದರ್ಶನ ವಾಹಿನಿ ಕನ್ನಡದ ದೂರದರ್ಶನ ವಾಹಿನಿ ನೋಡ್ರಿ ಕಸ್ತೂರಿ ಅಲ್ಲ ದಿಗ್ವಿಜಯನೂ ಅಲ್ಲ ಸುವರ್ಣನು ಅಲ್ಲ ಇಲ್ಲ ನೋಡ್ರಿ ಚಂದನ ಅದ್ರಲ್ಲಿ ಎಲ್ಲರೂ ಹೆಚ್ಚಾನೆಚ್ಚು ವಿಶೇಷವಾದ ಕಾರ್ಯಕ್ರಮಗಳು ಮೂಡಿಬರುದು ಚಂದನ್ ಚಾನಲ್ ದಲ್ಲಿ ಹಾಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂತಹ ಕನ್ನಡದ ಒಂದು ದೂರದರ್ಶನ ವಾಹಿನಿ ಯಾವುದು ಅಂತ ಕೇಳಿದ್ರೆ ಚಂದನ ಸರಳ ಕ್ವಶನ್ ಆರಾಮ್ ಸರಿ ಒಂದು ಇಂಥ ನೋಡ್ರಿ ಚಂದನ್ ಗಿವಿ ಲಾಭ ಯಾಕಂತಂದ್ರೆ ಅದರ ಪರೀಕ್ಷೆಗೆ ಸಂಬಂಧಪಟ್ಟಂತ ನಿಮಗೆ ಯೂಸ್ ಆಗ್ತಕ್ಕಂಥ ವಿಷಯಾಂಶಗಳನ್ನ ಬಹಳ ಸುಲಲಿತವಾಗಿ ಸರಳವಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿಕೊಡ್ತಾರ ಓಕೆ ಉಳ್ಕಾದ್ರಾಗ ಇಲ್ಲೇ ನನ್ಬೇಡ್ರಿ ನೋಡ್ಬೋದು ಆದ್ರೆ ಇದಕ್ಕಿಂತ ಉತ್ತಮ ಅಂತ ನೆಕ್ಸ್ಟ್ ಐದನೇ ಕ್ವಶನ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ತ ಜಿ ಎಲ್ ಅವರ ಕಾದಂಬರಿ ಸ್ವಾಮಿಯವರ ಕಾದಂಬರಿ ಯಾವುದು ಹಸಿರು ಕ್ರಾಂತಿನ ಹಸಿರು ಕ್ರಾಂತಿ ಅಲ್ಲ ಹಸಿರು ಹಣ್ಣು ಸರಿಯಾದ ಉತ್ತರ ಯಾವುದಂದ್ರೆ ಏನ್ ನೋಡ್ರಿ ಹಸಿರು ಜಿ ಬಿಜಿಎಲ್ ಸ್ವಾಮಿಯವರ ಕೃತಿದು ಹಸಿರು ಕ್ರಾಂತಿ ಅಲ್ಲ ವೃಕ್ಷ ಸಿರಿ ಅಲ್ಲ ಸಸ್ಯ ಪೀಠ ಅಲ್ಲ ಸರಿಯಾದ ಉತ್ತರ ಯಾವ್ದ್ರೆ ಹಸಿರು ಹಣ್ಣು ರಿಪೀಟೆಡ್ ಕ್ವಶನ್ ನೀವು ಆಲ್ರೆಡಿ ಒಂದ್ ಒಂದ್ ಇದ್ರಾಗ ಒಂದ್ ಏಳರಿಂದ ಎಂಟು ಕ್ವಶನ್ ರಿಪೀಟೆಡ್ ಕ್ವಶನ್ ಅವ್ರೆ ಅದಕ್ಕೆ ನಮ್ಮ ಹುಡುಗ್ರಿ ಬಾಳ್ ಹೇಳ್ತಿದ್ದೇನ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡ್ರಿ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡದೆ ವಿಷಯ ಓದೋದು ಯುಕ್ತ ಅಲ್ಲ ಎರಡ್ ಎರಡ್ ಹೇಳ್ತೀನಿ ಕೇಳ್ರಿ ಹೇಳೋದು ಯುಕ್ತ ಅಲ್ಲ ಕೇಳೋದು ಅದಕ್ಕಿಂತ ಯುಕ್ತ ಅಲ್ಲ ಕ್ವಶನ್ ಪೇಪರೇ ನಮಗ್ ಮಾರ್ಗದರ್ಶಿ ದಾರಿ ತೋರಿಸತ್ತೆ ಓಕೆ ಬರ್ರಿ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಕನ್ನಡ ವಿಷಯಕ್ಕಂತೇನಲ್ಲ ಕನ್ನಡ ವಿಷಯಕ್ಕೂ ಬಂತು ಆದ್ರೆ ಒಂಥರ ಜಿ ಕೆನೂ ಬಂತು ಒಂಥರ ಕನ್ನಡನೂ ಬಂತು ಈ ತರ ಇಟ್ಕೊಂಡು ಈ ಕ್ವಶನ್ ಅನ್ನ ರೈಸ್ ಮಾಡ್ಯಾನ ಸರಿಯಾದ ಉತ್ತರ ಯಾವ್ದು ಅಂತ ಕೇಳಿದ್ರೆ ಬೆಂಗಳೂರು ನೋಡ್ರಿ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರೋ ಸ್ಥಳ ಯಾವ್ದ್ರಿ ಉತ್ತರ ಸಿ ಬೆಂಗಳೂರು ಓಕೆ ಬಾರ್ರಿ ನೆಕ್ಸ್ಟ್ ಕರ್ನಾಟಕದ ಡಾಕ್ಟರ್ ಎಚ್ ಆರ್ ಸುದರ್ಶನ್ ಅವರಿಗೆ ಸಂದಿರುವ ಪ್ರಶಸ್ತಿ ಭೂಕರ್ ಸಿಕ್ಕಿಲ್ಲ ರೀ ಭಾರತ ರತ್ನ ಇಲ್ಲ ಜ್ಞಾನಪೀಠನೂ ಇಲ್ಲ ಸರಿಯಾದ ಉತ್ತರ ಮ್ಯಾಗಸ್ಸೆ ಪ್ರಶಸ್ತಿ ಸಿಕ್ಕದವ್ರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿ ಯಾಕಂದ್ರೆ ಇವರು ಉದ್ಯಮಿ ಸಾಮಾಜಿಕ ಕೆಲಸಕ್ಕೆ ಕೊಡಮಾಡ್ತಕ್ಕಂತ ಒಂದು ಪ್ರಶಸ್ತಿ ಇದು ಸಿಕ್ಕಿದ್ದು ಇವ್ರಿಗೆ ಸಿಕ್ಕಂತ ಪ್ರಶಸ್ತಿ ಯಾವ್ದು ಮ್ಯಾಗ್ಸೆಸ್ಸೆ ಪ್ರಶಸ್ತಿ ಓಕೆ ಬರ್ರಿ ನೆಕ್ಸ್ಟ್ ಮೈಸೂರು ಮಲ್ಲಿಗೆಯ ಕವನ ಸಂಕಲನದ ಕರ್ತು ಇದನ್ನು ರೀಸೆಂಟ್ ಆಗಿ ನಮ್ಮ ಹುಡುಗರು ಹೇಳಿದ್ದೆ ನಮ್ಮನ್ನೆ ಮೈಸೂರು ಮಲ್ಲಿಗೆಯ ಆ ಸಂಕಲನದ ಕರ್ತರು ಕೆ ಎಸ್ ಸ್ವಾಮಿನ ಮೈಸೂರು ಅನಂತ ಸ್ವಾಮಿನ ಆ ಏನ ನಿಸಾರ್ ಅಹಮ್ಮದ ಏನ್ ಜಿ ಎಸ್ ಶಿವರುದ್ರಪ್ಪನವರ ಯಾರು ಉತ್ತರ ಸರಿಯಾದ ಉತ್ತರ ಅಷ್ಟೇ ಸರಳ ಉತ್ತರ ಕೆ ಎಸ್ ಸ್ವಾಮಿ ಕಿಕ್ಕರಿ ಸುಬ್ಬರಾವ್ ನರಸಿಂಹಸ್ವಾಮಿಯವರ ಗುತಿ ಪ್ರೇಮ ಕವಿ ಎಂದೇ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಚಾಪು ಮುಡಿಸಿರ್ತಕ್ಕಂಥ ಮಹಾನ್ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ನೆಕ್ಸ್ಟ್ ಒಂದು ಅನುಕರಣ ಅವ್ಯಯದ ಮೇಲೆ ಬಿದ್ದ ನೋಡ್ ಕ್ವಶನ್ ರೀ ಉತ್ತರ ಹೇಳದಂಗ್ ಎರ್ಲಿ ಪಟಪಟ ಎಂಬುವುದು ಪಟಪಟ ಎಂಬುವುದು ಸಂಬಂಧ ಸೂಚಕನ ಅನುಕರಣನ ಸಂಭವಾರ್ಥಕನ ಏನು ವಿರುದ್ಧ ಪದನ ಯಾವ್ದು ಹಾಕಿರಪ್ಪ ಪಟಪಟ ಪಟಪಟ ಗಾಳಿಗೆ ಅರಿವಿ ಹೆಂಗ ಹಾರತ್ತೆ ಪಟಪಟ ಹೌದಲ ಪಟ ಪಟ ಇದು ಗಾಳಿ ಪಟ ಹಾಡ ಕೇಳಿರಿಲ್ಲ ಪಟ ಪಟ ಇದು ಗಾಳಿ ಪಟ ಎಸ್ ಪಟ ಪಟ ಇದು ಯಾವುದು ಅಂತ ಕೇಳಿದ್ರೆ ಅನುಕರಣ ವಾಚಕ ಪದ ಸಂಬಂಧ ಸೂಚಕ ಅಲ್ಲ ಮತ್ತು ಆದರೆ ಹಾಗೆ ಹೀಗೆ ಬಂದ್ರೆ ಸಂಬಂಧ ಸೂಚಕ ಅಂದ್ರೆ ಮುಂದೆ ಆಗೋದ್ರ ಬಗ್ಗೆ ಹೇಳುದು ವಿರುದ್ಧ ಪದ ಅಂತೂ ಅಲ್ಲ ಪಟಪಟ ಇದೊಂದು ಸೌಂಡ್ ಅರ್ಥವಿಲ್ಲದ ಧ್ವನಿ ವಿಶೇಷತೆಗಳನ್ನ ನಾವು ಕೇಳಿದಂತೆ ಅಥವಾ ನೋಡಿದಂತೆ ಉಚ್ಚರಿಸುವುದಕ್ಕೆ ಅನುಕರಣಾ ವಾಚಕ ಪದಗಳು ಎನ್ನುವರು ಪಟ ಪಟ ರಪ ಜುರು ಗುಳುಗುಳು ಧಗ 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 ನಿನ್ನೆ ಬೆಂಕಿನೇ ಹತ್ತಿತ್ತು ದಗ್ಗ ದಗ್ಗ ದಗ್ ಹತ್ತಿತ್ತಂದ್ರಿ ಗಾಳಿ ಹಿಂಗು ಬೀಸಿತ್ತು ರೈ ಹತ್ತಿತ್ತಂದ್ರಿ ಈ ಕ್ವಶನ್ ಪೇಪರ್ ಅನ್ನು ಬಿಡಿಸುವಾಗ ಮುಂದೆ ಪಿ ಡಿ ಜ್ಞಾಪಕದಾಗಿ ಇಟ್ಕೊಂಡು ಕೇಳ್ರಿ ಲಾಭ ಬಾಳದ ಇದರಿಂದ ಮುಂದೆ ಸಿ ಟಿ ಐ ಎಕ್ಸಾಮ್ ಬರಿತೀರಿ ಕಮರ್ಷಿಯಲ್ ಟ್ಯಾಕ್ ಇನ್ಸ್ಪೆಕ್ಟರ್ ಮೂವತ್ತೈದ್ ಮಾರ್ಕ್ಸ್ ಈಗಿ ಅದಕ್ಕೂ ಲಾಭಕಾರಿ ಓಕೆ ಬರ್ರಿ ನೆಕ್ಸ್ಟ್ ಅವನು ಎಂಬ ಪದ ಅಂಕಿತ ನಾಮನ ಸರ್ವನಾಮನ ರೂಢನಾಮನ ಏನು ಗುಣವಾಚಕನ ಸರಿಯಾದ ಉತ್ತರ ಅವನು ಅನ್ನೋದು ಸರ್ವನಾಮ ಅದೇ ಏನರೇ ಮಹೇಶ ಅಂದ್ರ ಅಂಕಿತನಾಮ ಹೌದಲ್ರಿ ಅದೇ ಏನರೇ ಮನುಷ್ಯ ಅಂತಂದ್ರ ಇದು ಯಾ ನಾಮ ರೂಢನಾಮ ಅದೇ ಏನರೇ ಒಳ್ಳೆಯ ಒಳ್ಳೆಯವ ಅಂತಂದ್ರೆ ಇದು ಗುಣವಾಚಕ ತಗೋರಿ ನಾಲ್ಕು ಒಂದೇ ಲೈನ್ ಆಗಿ ಹೇಳ್ಬಿಟ್ಟು ನೋಡಿ ನಿಮಗೆ ಅಂಕಿತ ನಾಮ ಅಂದ್ರೆ ಮಹೇಶ್ ಸರ್ವನಾಮ ಅವನು ರೂಢನಾಮ ಮನುಷ್ಯ ಗುಣವಾಚಕ ಒಳ್ಳೆಯವ ಮುಗೀತಲ್ಲ ನಾಲ್ಕು ಕೂತ್ರ ಮತ್ತೇನ್ ಬೇಕು ನಿಮಗೆ ಇದು ಕೂತ್ರ ಸರ್ವನಾಮ ಓದಿದನು ಈ ಪದದ ವರ್ತಮಾನ ಕಾಲದ ರೂಪ ನಿನ್ನೆ ಮಾಡಿದನು ಭೂತಕಾಲ ಕೇಳಿದ್ದ ಇವತ್ತು ಓದಿದನು ಇದರ ವರ್ತಮಾನ ಕಾಲದ ಪ್ರತಿ ನಿನ್ನದು ಬತ್ತೆ ಹೇಳಿದ್ದೆ ನಿಮ್ಗ ನಿನ್ನೆ ಭೂತಕಾಲದ ಬಗ್ಗೆ ಕೇಳಿದಾಗ ಭೂತ ವರ್ತಮಾನ ಭವಿಷ್ಯತ ಮೂರು ಪ್ರತ್ಯಯಗಳ ಬಗ್ಗೆ ನಾನು ಹೇಳಿದ್ದೆ ಇದೇ ಟೈಮ್ ಕೇ ಹೊತ್ತು ಮುಡಿಗಿ ಹೇಳಿದ್ನಿ ಉತ್ತು ಬಂದ್ರೆ ವರ್ತಮಾನ ಹುಡುಕ್ರಿ ಉತ್ತು ಎಲ್ಲದಲ್ಲ ಏನದ ಹೇಳ್ರಿ ವರ್ತಮಾನ ಕಾಲ ಉತ್ತ ಎಲ್ಲ ನೋಡ್ರಿ ಈಗ ಓದುತ್ತಾನೆ ಮುಗಿದ ಕೆಲಸ ಇದು ವರ್ತಮಾನ ಓದಲಿ ಅನ್ನೋದಕ್ಕೂ ವ್ಯಾಕರಣದಾಗ ವಿಧಿ ರೂಪ ಅಂತ ಕರೀತಾರೆ ಓದುವುದಿಲ್ಲ ಅನ್ನೋದಕ್ಕ ನಿಷೇಧ ರೂಪ ಅಂತಾರೆ ಓದಿ ಯಾನು ಅನ್ನೋದಕ್ಕ ಸಂಭವನ ರೂಪ ಅಂತಾರೆ ಏನ್ ಬೇಕಪ್ಪ ನಾಲ್ಕ ಅಂಶ ನೋಡಿ ನಿಮಗೆ ಇಲ್ಲಿ ಏನ ಏನ್ ಬೇಕು ನಿಮಗ ನಾಲ್ಕು ಅಂಶ ಹೇಳೀನಿ ಓದುತ್ತಾನೆ ವರ್ತಮಾನ ಓದಲಿ ವಿಧಿ ರೂಪ ಓದುವುದಿಲ್ಲ ನಿಷೇಧ ಓದಿ ಯಾನು ಸಂಭವ ಮುಂದಿನ ಎಕ್ಸಾಮ್ ಹೆಲ್ಪ್ ಡನ್ ಬಾರಿ ಸವರ್ಣ ದೀರ್ಘ ಸಂಧಿಯ ಪದ ಗುರುತಿಸಿ ಸವರ್ಣ ನಿನ್ನೆ ಅಂದಿದ್ದೆ ಇದನ್ನು ಇದನ್ನೆ ನಿನ್ನೆನೋ ಒಂದು ಬಿದಿತ್ತಲ್ರಿ ಸವರ್ಣ ದೀರ್ಘ ಸಂಧಿ ಮೇಲೆ ಬಿದ್ದಿತ್ತು ಮಹಾತ್ಮ ಬಿದ್ದಿತ್ತಲ್ ಮತ್ ನಿನ್ನೆ ಮಹಾತ್ಮ ನಿನ್ನೆ ಸವರ್ಣ ದೀರ್ಘ ಸಂಧಿ ಮೇಲೆ ಬಿದ್ದಿತ್ತು ಎಫ್ ಡಿ ಏಕ ಇವತ್ತು ಎಸ್ ಡಿ ಏಕನೂ ಕೂಡ ಅದೇ ಸಂಧಿ ಮೇಲೆ ಕೇಳೋಣ ಅದ್ರ ಉದಾಹರಣೆಗಳು ಬೇರೆ ಬೇರೆ ಸವರ್ಣ ದೀರ್ಘ ಸಂಧಿ ಅತ್ಯಂತ ಆಗುವುದಿಲ್ಲ ಹಗಲೆರಡು ಆಗೋದಿಲ್ಲ ಚಂದ್ರೋದಯ ಆಗೋದಿಲ್ಲ ಸರಿಯಾದ ಉತ್ತರ ದೇವಾಲಯ ದೇವ ಅಧಿಕ ಆಲಯ ಕೂಡಿಸಿ ಬರೆದ್ರೆ ದೇವಾಲಯ ಇಲ್ಲಿ ಆದ ಇಲ್ಲಿ ಆದ ಬಂದಿದ್ದು ಆಕಾರ ಸವರ್ಣದ ಅಕ್ಷರಗಳು ಒಂದರ ಮುಂದೊಂದೇ ಬಂದು ಅದೇ ಅಕ್ಷರ ದೀರ್ಘಾಕ್ಷರವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು ಸರ ಇವು ಸವರ್ಣ ದೀರ್ಘ ಸಂಧಿ ಹೇಳದ್ರಿ ಮತ್ತೆ ಇವೇನ್ರಿ ಅಂತ ಗಾಬ್ರಾಗಬೇಡ್ರಿ ಅವು ಯಾವ್ ಹೇಳ್ತೀನಿ ಕೇಳ್ರಿ ಅತ್ಯಂತ ಇದು ಎಣ್ಣ ಸಂಧಿ ರೈಟ್ ಹಗಲಿರುಳು ಹಗಲಿ ಹಗಲಿರುಳು ಹಗಲಿನ ಅಧಿಕ ಈರುಳು ಹಗಲಿರುಳು ಹಗಲಿನ ಅದಕ್ಕೆ ಇದು ಸಂಧಿ ಆಗ್ಬಹುದು ಹಗಲಿರಳು ಚಂದ್ರೋದಯ ಅನ್ನೋದು ಏನಂತ ಕೇಳಿದ್ರೆ ಇದು ಸಂಧಿ ಹಗಲಿನ ಅದಿಕ್ ಇರುಳು ಹಗಲಿ ಹಗಲಿನ ಅದಿಕ್ಕೆಲು ಹಗಲಿರುಳು ನೋಡೋ ಮದ್ ಏನಾಗ್ತದೆ ಚಂದ್ರೋದಯ ಅನ್ನೋದು ಇದು ಯಾವ ಸಂಧಿ ಅಂದ್ರೆ ಗುಣಸಂಧಿ ಇದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡ ಇದನ್ನ ಚಂದ್ರೋದಯ ಅನ್ನೋದು ಗುಣಸಂಧಿ ದೇವಾಲಯ ಅನ್ನೋದು ಸವರ್ಣ ದೀರ್ಘ ಸಂಧಿ ಅತ್ಯಂತ ಅನ್ನೋದು ಎಣ್ಣ ಸಂಧಿ ಓಕೆ ಹಗಲಿರು ನೋಡ್ಬೇಕಾದ್ರೆ ಏನ್ ನೋಡುವಂತೀರ ಮಂತ್ರಿ ಓಕೆ ಗೊತ್ತಾಯ್ತಲ್ಲ ಇದು ಸವರ್ಣದ ಸಂಧಿ ಸರಿಯಾದ ಉತ್ತರ ಡನ್ ನೆಕ್ಸ್ಟ್ ಅಂತೆ ಎಂಬ ವಾಚಕವನ್ನು ಹೊಂದಿದ ಅಲಂಕಾರ ನಿನ್ನೆ ಕೇಳಿದ್ದು ಉತ್ಪ್ರೇಕ್ಷೆ ಅಲಂಕಾರದ ಮೇಲೆ ಆಕಾಶವೇ ಭೂಮಿಗೆ ಬಿದ್ದಿತೋ ಎಂಬಂತೆ ಉತ್ಪ್ರೇಕ್ಷೆ ಇತ್ತು ಇವತ್ತೇನ್ ಕೇಳ ನೋಡ್ರಿ ಅಂತೆ ಎಂಬ ವಾಚಕವನ್ನು ಹೊಂದಿರತಕ್ಕಂತಹ ಅಲಂಕಾರ ಯಾವುದು ಅಂದ್ರೆ ಉಪಮಾ ಅಲಂಕಾರ ಅವಳ ಮುಖವು ಕಮಲದಂತೆ ಅರಳಿತು ಅವಳ ಮುಖ ಹೆಂಗಳತ್ರಿ ಕಮಲದಂತೆ ಅರಳಿತು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಂತೆ ಎರಡು ವಸ್ತುಗಳು ಇಬ್ಬರು ವ್ಯಕ್ತಿಗಳ ಮಧ್ಯದ ಸುಂದರವಾದ ಹೋಲಿಕೆಯನ್ನು ಮಾಡೋದಕ್ಕೆ ಉಪಮಾ ಅಲಂಕಾರ ಅಂತಾರೆ ಅಲ್ಲಿ ಉಪಮಾ ನಾವು ಹೋಲಿಕೆಯನ್ನು ಮಾಡುವಾಗ ಅಂತೆ ಹಾಗೆ ಬಂತು ಅಂತಂದ್ರೆ ಅದು ಉಪಮಾ ಅಲಂಕಾರ ಓಕೆ ಬರ್ರಿ ರೂಪಕ ಅಲ್ಲ ಉತ್ಪ್ರೇಕ್ಷೆ ಅಲ್ಲ ದೀಪಕ ಅಲ್ಲ ಕರ್ನಾಟಕ ಎಂಬ ಹೆಸರಿರುವ ಹೆಸರಿರುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಏನಿತ್ತಪ್ಪ ಧಾರವಾಡತ್ತಿದ್ರ ಅಲ್ಲ ಬೆಂಗಳೂರ್ ಹತ್ತಿದ್ರ ಅಲ್ಲ ಕಾಕೋಳ ಹತ್ತಿದ್ರು ಅಲ್ಲ ಮೈಸೂರು ಅಂತ ಕರಿತಿದ್ರು ಸಾಲ್ವ್ ಕ್ವಶನ್ ಸರಿಯಾದ ಉತ್ತರ ಯಾವ್ದ್ರೆ ಮೈಸೂರು ನೆಕ್ಸ್ಟ್ ತಿನ್ನು ಪದದ ನಿಷೇಧಾರ್ಥಕ ರೂಪ ತಿನ್ನು ನಿಷೇಧಾರ್ಥಕ ರೂಪ ಬರ್ರಿ ಎರಡು ಕೇಳೋನು ಕ್ರಿಯಾ ತಿನ್ನನು ಕುಡಿಬೇಡ ಇಲ್ಲಿ ಯಾಕೆ ಬರ್ತದ ತಿಂಡಿ ಇಲ್ಯಾಕ್ ಬರ್ತದ ಕುಡಿ ಇಲ್ಯಾಕ್ ಬರ್ತದ ಇರುದೇ ಒಂದೇ ಇದನ್ನನು ತಿನ್ನನು ತಿನ್ನನು ಅಂದ್ರ ನಿಷೇಧ ಮೂರು ಹೇಳ್ತಿವಿ ನೋಡು ತಿನ್ನನು ಅಂದ್ರ ನಿಷೇಧ ತಿನ್ನಲ್ಲಿ ಅಂದ್ರ ವಿಧಿರೂಪ ತಿಂದಾನು ಅಂದ್ರೆ ಸಂಭವನ ರೂಪ ಮುಂದಿನ ಎಕ್ಸಾಮ್ ನೆನ್ಪಿಟ್ಕೋರಿ ಸಂಭವನ ರೂಪ ಇವಕ್ಕೂ ವ್ಯಾಕರಣದಾಗ ತರ ಗೊತ್ತನ್ರಿ ಕ್ರಿಯಾರೂಪಗಳು ಅಂತ ಕರೀತಾರೆ ತಿನ್ನಲಿ ವಿಧಿರೂಪ ತಿನ್ನನು ನಿಷೇಧ ತಿಂದಾನು ಅನ್ನೋದು ಸಂಭವನ ರೂಪ ಇದಕ್ಕೆ ವ್ಯಾಕರಣದೊಳಗಡೆ ಕ್ರಿಯಾರೂಪಗಳು ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಕರ್ನಾಟಕದ ಪ್ರಸಿದ್ಧ ತಂಗ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥರ ಬೆಳಗಾಂ ಅಲ್ಲ ಕಾರವಾರ್ ಅಲ್ಲ ಮಾಲೂರು ಅಲ್ಲ ಶ್ರೀರಂಗಪಟ್ಟಣ ಸರಿಯಾದ ಉತ್ತರ ಯಾವ್ದ್ರಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಶ್ರೀರಂಗಪಟ್ಟಣ ತುಂಬಾ ಚೆನ್ನಾಗಿ ಉತ್ತರನ ಹೇಳ್ತಿದ್ರಿ ಇರ್ಲಿ ನೆಕ್ಸ್ಟ್ ಇದು ನೋಡ್ರಿ ನೇರ್ ಕ್ವಶನ್ ನಿತ್ಯೋತ್ಸವ ಕವಿ ಎಂದು ಜನಪ್ರಿಯರಾದವರು ಯಾರು ಕೆ ಎಸ್ ನಿಸಾರ್ ಅಹಮದ್ ನಿತ್ಯೋತ್ಸವ ಎಂಬ ಹೆಸರಾದವರು ಯಾರ್ರಿ ಕೆ ಎಸ್ ನಿಸಾರ್ ಅಹಮದ್ ಅವರು ನೆಕ್ಸ್ಟ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡ ಲೋಹದ ಪ್ರತಿಮೆ ಇಪ್ಪತ್ತೆರಡರಾಗೇನೋ ಅನಾವರಣ ಬ ಮಾಡಿದ್ರ ಬಂದ್ ಪ್ರಧಾನಮಂತ್ರಿ ಅವರು ಯಾರ್ದು ಅಂತ ಕೇಳಿದ್ರೆ ನೋಡ್ರಿ ಬೆಂಗಳೂರಿನ ನಾಡಪ್ರಭು ಅಂತ ಕರೆಸ್ಕೊಂಡಿರ್ತಕ್ಕಂತ ಕೆಂಪೇಗೌಡರ ಪ್ರತಿಮೆಯನ್ನ ಏನ್ ಮಾಡಿದ್ರ ಅಂದ್ರೆ ಅನಾವರಣ ಮಾಡಿದ್ರು ನೂರ ಎಂಟ ಅಡಿ ಏನಾದರಿದು ನೂರ ಎಂಟು ಅಡಿ ಇರ್ಬೋದು ನೂರ ಎಂಟು ಅಡಿ ಒಂದು ಮೂರ್ತಿಯನ್ನ ಏನ್ ಮಾಡಿದ್ರ ಕೇಳಿದ್ರೆ ಇವರು ಪ್ರಧಾನಿಯವರು ಬಂದು ಏನ್ ಮಾಡಿದ್ರ ಅಂತ ಕೇಳಿದ್ರೆ ಅದನ್ನ ಉದ್ಘಾಟನೆಯನ್ನ ಮಾಡಿದ್ರು ಸರಿಯಾದ ಉತ್ತರ ಯಾವ್ದ್ರಿ ಕೆಂಪೇಗೌಡ ಓಕೆ ಒಂದೂರ ಎಂಟು ಅಡಿ ಅದರಿ ಅದು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ರು ಅವರು ಬಂದು ಇತ್ತೀಚೆಗೆನೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಅಭಿಮಾನ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರು ಯಾರೀ ಕರ್ನಾಟಕದಲ್ಲಿ ಅಭಿಮಾನ ಅನ್ನುವಂಥ ಒಂದು ಸ್ಟುಡಿಯೋನ ಸ್ಥಾಪಿಸಿದ ನಟ ಯಾರಂದ್ರೆ ಟಿ ಎನ್ ಬಾಲಕೃಷ್ಣ ನಟನ ಹೌದು ಸ್ಟುಡಿಯೋನು ಸ್ಥಾಪನೆ ಮಾಡ್ಯಾರಿ ಸರಿಯಾದ ಉತ್ತರ ಇದ್ರಿ ಒನ್ನೇದ್ದು ಟಿ ಎನ್ ಬಾಲಕೃಷ್ಣರವರು ಪೂರ್ವ ಈ ಪದದ ಸಮನಾರ್ಥಕ ಪದ ಪೂರ್ವ ಪೂರ್ವ ಮೂಡನ ಪಡುವನ ಪಡುವಣ ಅನ್ನೋದು ಅನ್ನೋದು ಮೂಡಣ ಎಲ್ಲ ನೋಡ್ರಿ ಹಾ ಮೂಡನ ಅಂದ್ರೆ ಪೂರ್ವ ಪೂರ್ವ ಮೂಡನ ಪಡುವಣ ಅಂದ್ರೆ ಪಶ್ಚಿಮ ಮೂಡನ ಪಡುವಣ ಬಡಗಣ ಉತ್ತರ ಆ ಪೂರ್ವ ಪಶ್ಚಿಮ ಉತ್ತರ ಬಡಗಣ ಅಂದ್ರೆ ಉತ್ತರ ತೆಂಕಣ ಬಡಗಣ ತೆಂಕಣ ಅಂದ್ರೆ ದಕ್ಷಿಣ ನೆನ್ಪಿಟ್ ನಾಲ್ಕು ಅದು ಅಲ್ರಿ ಮೂಡಣ ಪಡುವಣ್ಣ ಬಡಗಣ ತೆಂಕಣ ಎಸ್ ಇದ್ರಾ ತುತ್ತ ಮುತ್ತ ನೋಡಿಲ್ಲ ಮೂಡಣದ ಸೂರ್ಯ ತಾಯಿಯ ಮಡಿಲಂತೆ ಎತ್ತ ಚಂದ ಹೇಳ ನೋಡ್ರಿ ಅವಾಗ ಉದಾಹರಣೆ ಹೇಳಿದ್ದೆ ನಮ್ಮ ಹುಡುಗರಿನ್ನ ಮೂಡಣದ ಸೂರ್ಯ ತಾಯಿಯ ಮಡಿಲಂತೆ ಪಡುವಣದ ಸೂರ್ಯ ಮಡದಿಯ ಮಡಿಲಂತೆ ಹೌದಾ ತುತ್ತ ಮುತ್ತ ಎತ್ತ ಅಂತ ಹಾಡದ ರಮೇಶ್ ಅವ್ರ ಎಷ್ಟು ಚೆನ್ನಾಗಿ ಹಾಡಾನು ಕರೆಕ್ಟ್ ಆಗಿ ಕೇಳಿದ್ರು ನಿಮ್ಗೊಂದು ಮಾರ್ಸ್ ಬರ್ತಿತ್ತು ಮೂಡ ಅಂದ್ರೆ ಇವೇನ್ ಹೇಳ್ತಾನಂದ್ರೆ ಮುತ್ತ ಮುಖ್ಯ ತುತ್ತ ಮುತ್ತ ಅಂದ ಅವ ಹೆಂಡತಿನೂ ಅಷ್ಟೇ ಮುಖ್ಯ ತಾಯಿನೂ ಅಷ್ಟೇ ಮುಖ್ಯ ಎಷ್ಟು ಚಂದ ನೋಡ್ರಿ ಮೂಡಣದ ಸೂರ್ಯ ಯಾರ ಮಡಿಲಲ್ಲಿ ಇಡ್ತಾನೆ ತಾಯಿಯ ಮಡಿಲಲ್ಲಿ ಪಡುವಣದ ಸೂರ್ಯ ಮಡದಿಯ ಮಣಿ ಮಡದಿಯ ಮಡಿಲಲ್ಲಿ ಅಂತ ಹೇಳ್ತಾನೆ ಓಕೆ ಬರ್ರಿ ನೆಕ್ಸ್ಟ್ ಬಾಣವನ್ನ ಹೂಡಲು ಆಗದ ಬಿಲ್ಲು ಯಾವದಪ್ಪ ಇದ್ರಾಗ ಮಂತ್ರದಂಡನ ದಂಡದ ಹೆಂಗ್ ಬಾಣ ಹೂಡ್ತೀರಿ ಅಲ್ಲ ಕೋದಂಡನ ಅಲ್ಲ ರಾಮನ ಬಿಲ್ ಅನ ಯಾಕೆ ರಾಮನ ಬಿಲ್ ಹೂಡ್ಬೋದು ಮತ್ತು ಹೂಡೇ ಬಿಟ್ಟೆ ಅಂದ್ರೆ ಆಲ್ರೆಡಿ ಸರಿಯಾದ ಉತ್ತರ ಯಾವುದು ಒಗಟಿನ ಅರ್ಥ ಏನಂದ್ರೆ ಕಾಮನ ಬಿಲ್ಲ ನೋಡ್ಬಹುದು ಕಾಮನ್ ಬಿಲ್ ಚೆನ್ನಾಗಿ ಕಾಣ್ತದ ಅಲ್ಲೇನ್ರಿ ಕಾಮನ ಬಿಲ್ಲನ ನೋಡ್ಬಹುದು ಚೆನ್ನಾಗಿ ಮೂಡ್ತದ ಆದಲೆ ಹೂಡ್ಲಿಕ್ಕೆ ಬರತ್ತಾ ಬನನ ನೋ ಬರೇ ನೋಡೋ ಕೆಲಸ ಅಷ್ಟೇ ಅದನ್ನ ಹೂಡ್ಲಿಕ್ಕೆ ಬರೋದಿಲ್ಲ ನೆನಪಿಟ್ಗೋರಿ ನೆಕ್ಸ್ಟ್ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದರೆ ಗರಿಷ್ಠ ಪ್ರಮಾಣದ ಪ್ರಶ್ನೆಗಳು ಬಂದಾವು ಇದರಾಗ ನಾವು ನೋಡ್ಸಿನ ಒಳಗಡೆ ಹುಡುಗರು ತುಂಬಾ ಖುಷಿಯಾಗಿರ್ತಾವ ಇವತ್ತು ನೆನ್ಪಿಟ್ಟು ಗೋರಿ ನಿಮಗೆ ನಿಮಗ್ ನಮಗ್ ಬಂದಿಲ್ಲ ಅನ್ ನೀವು ಆಗ ಅಕಾಡೆಮಿ ಬರ್ಲಾರ್ದವ್ರಿಗೆ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಬಂದವ್ರಿಗೆ ಅದರ ರುಚಿ ಗೊತ್ತ ಅದಕ್ಕೆ ಹೇಳ್ತಾರ ಒಂದ್ ಕಡೆ ಕನ್ನಡದಾಗ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಸರಿನಾ ನಿಮಗ ಓದುವಿಕೆ ಬೆಲ್ಲದ ರುಚಿ ಬೇಕಂದ್ರೆ ಬರ್ರಿ ನಮ್ಮ ಅಕಾಡೆಮಿ ಓಕೆ ಬರೀಲಿ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರಿದರೆ ಅದಕ್ಕೆ ಏನಂತಾರಪ್ಪ ಆದೇಶ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಬಂದ್ರೆ ಆದೇಶ ಎರಡು ಅಕ್ಷರ ಅಲ್ಲೇ ಇರ್ತಾವ ಹೊಸಾದ ಒಂದು ಅಕ್ಷರ ಬಂದ್ರೆ ಆಗಮ ಹೌದಾ ಎರಡು ಅಕ್ಷರ ಅಲ್ಲೇ ಇದ್ದು ಇನ್ನೊಂದು ಅಕ್ಷರ ಬಂದು ಕೂತ್ರ ಆಗಮ ಒಂದು ಹೋತ್ ಅಂತಂದ್ರೆ ಅದು ಲೋಪ ಒಂದ್ ಬಂದ್ರೆ ಆಗಮ ಒಂದು ಹೋಗಿ ಒಂದ್ ಬಂದ್ರ ನಮ್ಮ ಹುಡುಗರು ಹಿಂಗೇ ಹೇಳಿದ್ದೇನಾ ಒಂದು ಹೋದ್ರೆ ಲೋಪ ಯಾವುದು ಹೋಗಂಗಿಲ್ಲ ಇನ್ನೊಂದ್ ಬಂದ್ರೆ ಆಗಮ ಒಂದು ಹೋಗಿ ಒಂದ್ ಬಂದ್ರೆ ಆದೇಶ ಸವರ್ಣ ದೀರ್ಘ ಸಂಧಿ ಅಲ್ಲದ ಸವರ್ಣದ ಅಕ್ಷರಗಳ ಬಗ್ಗೆ ಬರ್ತಾವೆ ಓಕೆ ಎರಡು ಬೇಕಾ ಓಕೆ ಓಕೆ ಬರ್ರಿ ಎರಡು ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಹೌದಲ್ರಿ ಕರ್ನಾಟಕದ ರಾಜ್ಯ ಗೊತ್ತದಲ್ಲ ನಿಮಗೆ ಕಾಲ್ಪನಿಕ ರೀ ಅದು ಯಾವ್ದು ಅಂತ ಕೇಳಿದ್ರೆ ಗಂಡ ಬೇರುಂಡ ಸರಿಯಾದ ಉತ್ತರ ಯಾವ್ದು ಅಂತ ಕೇಳಿದ್ರೆ ಗಂಡ ಬೇರುಂಡ ಚಕ್ರವಾಕ ಅಲ್ಲ ಬಕಪಕ್ಷಿ ಅಲ್ಲ ಪಾರಿವಾಳ ಅಲ್ಲ ಸರಿಯಾದ ಉತ್ತರ ಎಷ್ಟನೇದ್ರಿ ಒನ್ನೆದ್ದು ನೆಕ್ಸ್ಟ್ ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಏನ್ ಹಾಕಿರಿ ಬಾಳ ಜನ ಕಂಠೀರವ ನರಸರಾಜ ಒಡೆಯರು ಹಿಂಗೇನೇನೋ ಇತಿಹಾಸ ಒಳಗ ನೀವು ಏನ್ ಹಾಕಿರಿ ನೋಡು ಹೇಳಿ ಸಿ ಹಾಕಿವಂತಾರ ಯಾರು ಆನೆ ಹಾಕಿವಂತಾರ ಅಂತಾರ ಹ ಮತ್ತ ಎಕುರೇಟ್ ಉತ್ತರ ಹೇಳ್ತೀನಿ ಕೇಳ್ರಿ ಆನೆ ಏನಾರು ಪೇಳ್ತೀರ ಡೌಟ್ಸ ಯಾರೇ ಅವರು ಆದ್ರೆ ಸರ್ ನಿಮ್ ಕ್ಲಾಸ್ ಕೇಳ್ತಿದ್ದೆ ಅವರು ರಾಂಗ್ ಹೇಳಿದ್ದಾರೆ ಎಸ್ ಅವ್ ಯಾರ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಮಾತಾಡಕ್ ಬರಂಗಿಲ್ಲ ನಾವು ಎಕ್ಯೂರೇಟಿ ಹೇಳ್ತೀವಿ ಅಷ್ಟೇ ಎಸ್ ನಾವು 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 ಕೂಡ ವಿಷಯ ಬಗ್ಗೆ ಎಕ್ಯೂರೇಟ್ ಇನ್ನೊಬ್ರ ಬಗ್ಗೆ ನಾವು ರೀ ಓಕೆ ಯಾರೋ ತಪ್ಪ ಅಂತ ಹೇಳಕ್ತಾರೆ ಇರ್ಲಿ ಅದು ಅವ್ರಿಗೆ ಬಿಟ್ಕೊಟ್ಟು ವಿಷಯ ರೀ ನಾವು ಹೇಳೋದು ಎಕ್ಯುರೇಟ್ ಬೇಕಾದ್ರೆ ಆಧಾರ್ ಕೊಡ್ತೀನಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಸಿಂಹ ಡೌಟ್ ಬೇಡ ಸರಿಯಾದ ಉತ್ತರ ಸಿಂಹ ಅದಕ್ಕೆ ನಮ್ಮ ಹುಡುಗರಿಗೆ ಯಾವ ಗೊಂದಲ ಆಗ್ಬಾರ್ದತ್ತೇ ನಾ ಬಂದಿನ ಎಂಟಕಿ ಸಿಂಹ ಸರ ಏನ್ ಆಧಾರ ಅಂದ್ರೆ ಕನ್ನಡ ಕನ್ನಡ ರತ್ನ ಕೋಶ ಪುಸ್ತಕ ಆಧಾರ ಇದ್ರ ಗಬಗ್ಗನೆ ತೆಗೆದು ನೋಡ್ರಿ ಕ ಒಂದ್ ಸಿರೀಸ್ಕ್ ಬರ್ರಿ ಇನ್ನ ಆಧಾರ ಹೇಳಿ ನಿಮ್ಗೆ ಏನ್ರೀ ಇದಕ್ಕೆ ಸರ ನೀವು ಸಿಂಹಾನೇ ಅಂತ ಯಾ ಆಧಾರ ಮೇಲೆ ಹೇಳಿದ್ರಿ ಸರ ಅಂತ ಯಾವ ಯಾವಾರ್ದ್ರು ಇದ್ರೆ ಏನಾದರೂ ಹುಡುಗರು ಸ್ವಲ್ಪ ಆನೆ ಅಂತ ಗೊಂದಲ ಇದ್ರೆ ಒಂದು ಆಧಾರ ಹೇಳಬೇಕಲ್ಲ ಸುಮ್ಮನೆ ಹೋದ್ರಲ್ಲ ನಾವು ಇದಕ್ಕೆ ಆಧಾರ ಯಾವುದು ಅಂತ ಕೇಳಿದ್ರೆ ಕನ್ನಡ ಕನ್ನಡ ರತ್ನ ಕೋಶ ಒಂದ್ ಇಷ್ಟೇ ಬುಕ್ ಅದ ನೋಡ್ರಿ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಂದದ್ದು ನಿಮ್ಮ ರೂಮ್ನಾಗಿದ್ರೆ ತೆಗೆದ್ ನೋಡ್ರಿ ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಕೈಯಲ್ಲಿ ತಗೊಂಡು ನೋಡ್ರಿ ಕನ್ನಡ ಕನ್ನಡ ರತ್ನ ಕೋಶದೊಳಗೆ ಅದ ಕ ಒಂದ್ ಇದಕ್ ಬರ್ರಿ ಅಕ್ಷರಕ ಅಲ್ಲ ನೋಡ್ರಿ ಕಂಠೀರವ ಅಂದ್ರೆ ಸಿಂಹ ಅಂತ ಅರ್ಥ ಓಕೆ ಡನ್ ಎಸ್ ಸಿಂಹ ಇದು ಅಂತರು ಸರಳ ಕದಳಿ ಎಂದರೆ ಕದಳಿ ಎಂದರೆ ಬಾಳೆ ಕದಳಿ ಅಂದ್ರೆ ಮಾವಲ್ಲ ಕಿತ್ತಳೆ ಅಲ್ಲ ಕದಳಿ ಅಂದ್ರೆ ಕಾಯಿರಿ ಕದಳಿಯ ಬನದಾಗ ಅಂತ ಹಾಡ ಅದು ಕೇಳಿರಿ ಇಲ್ಲ ಕದಳಿಯ ಬನದಾಗ ಅದ ಜಾನಪದ ಹಾಡನೇ ಅದು ಕೇಳ್ರಿ ಅಂತವಲ್ಲ ಜಾನಪದ ಹಾಡನು ಕೇಳ್ಬೇಕು ಅವಾಗವಾಗ ಮತ್ತ ಕೇಳಬೇಕ ನಾವ್ ಯಾವ ಅಂತ ಇಂಥ ವಾಹನದಾಗ ಹಾಡುವಲ್ಲ ಮತ್ತೆ ಚಲೋ ಜಾನಪದಗಳನ್ನ ಕೇಳ್ರಿ ಸರಿಯಾದ ಉತ್ತರ ಯಾವ್ದು ಅಂದ್ರೆ ಬಾಳೆ ಓಕೆ ಬಿದ್ದರು ಈ ಕ್ರಿಯಾಪದದ ಧಾತು ನಿನ್ನೆ ಹೇಳಿದ್ದೆ ಹುಡುಗರಿ ಮೊನ್ನೆ ನಿನ್ನೆ ಹೆಂಗ್ ಹೇಳ್ತೀರಿ ಎಕ್ಸಾಮ್ ಮೊನ್ನೆ ಹೇಳಿದ್ದೀರಿ ಬಿದ್ದರು ಇದರ ಧಾತು ಕ್ರಿಯಾಪದದ ಧಾತು ಯಾವುದು ಅಂದ್ರೆ ಬೀಳು ಈ ಧಾತುವಿಗೆ ಇನ್ನೊಂದ್ ಹೆಸರು ಏನಂತಾರೆ ಕ್ರಿಯಾ ಪ್ರಕೃತಿ ಅಂತೂ ಕರೀತಾರೆ ಕ್ರಿಯಾಪದದ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಇನ್ನೊಂದ್ ಹೆಸರು ಧಾತು ಧಾತುವಿನ ಒಳಗಡೆ ಸಕರ್ಮಕ ಧಾತುನು ಅದಾವ್ರಿ ಅಕರ್ಮಕ ಧಾತು ಅದಾವು ಸಹಜ ಧಾತು ಅಂತಾನು ಅದಾವು ಸಾಧಿತ ಧಾತು ಅಂತಾನು ಅದಾವು ಓಕೆ ಬರ್ರೆ ನೆಕ್ಸ್ಟ್ ಮಂಕುತಿಮ್ಮನ ಕಗ್ಗದ ಕೃತಿಕಾರರು ಮಂಕುತಿಮ್ಮನ ಕಗ್ಗದ ಕೃತಿಕಾರರು ಯಾರು ಮಂಕುತಿಮ್ಮನ ಕೃತಿ ಕಗ್ಗದ ಹೆಸರಾಂತ ಅಹ್ ಕೃತಿಕಾರಿ ಮಂಕುತಿಮ್ಮನ ಕಗ್ಗ ಬಹಳ ಚೆನ್ನಾಗಿರೋದಿದೆ ಯಾವ್ದನ್ನ ಸರಿಯಾದ ಉತ್ತರ ಯಾವ್ದಂದ್ರೆ ಡಿ ವಿ ಜಿ ಸರಿಯಾದ ಉತ್ತರ ಯಾವ್ದ್ರೆ ಡಿ ವಿ ಜಿ ಕಗ್ಗ ಬರದವ್ರೆ ಡಿ ವಿ ಜಿ ಅವರು ಅನ ಕುರು ಅಲ್ಲ ಬಿ ಎಂ ಕುವೆಂಪು ಅವ್ರ ಅಲ್ಲ ಅನಕೃಷ್ಣ ಕೃಷ್ಣ ಬರ್ತಾರ ಅವ್ರ ರೀ ಸರಿಯಾದ ಉತ್ತರ ಯಾವ್ದ್ರಿ ಬಿ ಡಿ ವಿಜಿ ಯವರು ಓಕೆ ಎಸ್ ಡಿ ವಿಜಿ ಕರೆಕ್ಟ್ ಡಿ ವಿಜಿ ನೆಕ್ಸ್ಟ್ ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಎಚ್ ಎಲ್ ನಾಗೇಗೌಡ ಬೇರೆ ಬೇರೆ ಪ್ರಶ್ನೆಗಳಿಗೆ ರಿಪೀಟ್ ಆದಂತ ಕ್ವಶನ್ ಇದು ಹಿಂದಿನ ಪ್ರಶ್ನೆಗಳ ಓದಿದ್ರು ನಿಮಗ್ ಸಿಗತಾವ್ರಿ ಹಿಂದಿನ ಎಚ್ ಎಸ್ ಟಿ ಯಾರತ್ ಒಂದ್ ಹೈಸ್ಕೂಲ್ ಅಪಾರ್ಟ್ಮೆಂಟ್ ಕೇಳಿದ ಇದು ಕೇಳಿದ ಕ್ವಶನ್ ಇದನ್ರಿ ಯಾವ್ದತ್ಕಂದ್ರೆ ರಾಮನಗರ ಜಾನಪದ ಲೋಕದ ಸ್ಥಾಪನೆ ಮಾಡದವ್ರು ಯಾರಂದ್ರೆ ಎಚ್ ಎಲ್ ನಾಗೇಗೌಡರವ್ರು ನೆನ್ಪಿಟ್ಕೋರಿ ಎಚ್ ಎಲ್ ನಾಗೇಗೌಡ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಓಕೆ ಬರ್ರಿ ನೆಕ್ಸ್ಟ್ ಆದಿಪುರಾಣದ ಕೃತಿಕಾರ ಯಾರಪ್ಪ ಆದಿ ಪುರಾಣ ನಿನ್ನೆ ಬರ್ದಿದ್ ನೋಡ್ರಿ ನಿನ್ನೆ ಹೇಳಿ ಕ್ವಶನ ನಿನ್ನೆ ಹೇಳಿದ್ದನ್ನ ಕೇಳಿದ ನಾಕ್ ಬಂದವ ನಾ ಅನಾಲಿಸಿಸ್ ಮಾಡಿದ್ರ ನಾಲ್ಕು ಕ್ವಶನ್ ಬಂದಾವ್ ನೀವು ಯಾರು ಕೇಳಿರೋ ನಾ ಕೇಳ್ರಿ ಅಲ್ಲೇ ಯೂಟ್ಯೂಬ್ನಾಗ ಅದ ಬೇಕಾದ್ರೆ ಹೋಗಿ ನೋಡ್ಬೋದು ಇದನ್ನ ಯಾರು ಹೇಳಿದ್ರೆ ಕೇಳಿದ್ರೆ ಆದಿ ಪುರಾಣವನ್ನ ಬರೆದವ್ರು ಯಾರು ಅಂತ ಕೇಳಿದ್ರೆ ಪಂಪ ಪಂಪನ ಆದಿ ಪುರಾಣ ಇದನ್ನು ಹೇಳಿದ್ದೆ ಪೊನ್ನನ ಶಾಂತಿನಾಥ ಪುರಾಣ ಜನ್ನನ ಅಜಿತನಾಥ ಪುರಾಣ ಓಕೆ ಎಸ್ ಅಮೋಘ ಕವಿರಾಜ ಮಾರ್ಗ ಕರೆ ಅಂದ್ರೆ ಇದು ಕವಿರಾಜ ಮಾರ್ಗ ಇದನ್ನು ಬರೆದವ್ರ ಅಮೋಘರ್ಷ್ಣು ಪತುಂಗ ಅನ್ನೋಕ್ಕಿಂತಲೂನು ಅವನು ಅಂತಾರೆ ಅದಕ್ಕೆ ಅಮೋಘರ್ಷ್ಣು ಪತುಂಗ ನಂತರ ಶ್ರೀ ವಿಜಯನು ಅಂತಾರೆ ಕವಿರಾಜ ಮಾರ್ಗಕಾರ ಅಂತೂ ಕರೀತಾರೆ ಸರಿಯಾದ ಉತ್ತರ ಇದಕ್ಕೆ ಯಾವ್ದು ಡಿ ಪಂಪ ಬರೆದಿದ್ದ ಆದಿ ಪುರಾಣ ಇನ್ನೊಂದು ವಿಕ್ರಮ ವಿಕ್ರಮಾರ್ಜುನ ವಿಜಯ ಇಲ್ಲವೇ ಪಂಪ ಭಾರತ ನೀನು ಹೇಳಿದ್ದೆ ಗೊತ್ತಿಲ್ಲ ನಿಮಗೆ ಇದೇ ಟೈಮ್ಗೆ ಎಸ್ ಅದಕ್ಕೆ ಲೈವ್ ಲೈವಿಗೆ ಬರ್ರಿ ಕ್ಲಾಸ್ ಕೇಳ್ತೇನೆ ಇದ್ರ ಸಂಬಂಧ ಬಹಳ ಎಕ್ಕುರಟ್ ಕೊಡ್ತೇವ್ರ್ಯಾ ಮತ್ತೆ ಕ್ಲಾಸ್ ಗುಣಾತ್ಮಕ ಕೊಡ್ತೀವಿ ಯಾವ ಡೌಟ್ ಬೇಡ ಓಕೆ ಹಾಳಾಗಬಲ್ಲವನು ಹಿಂದ ನೀವ್ ಐದನೇ ತಕ ಆರನೇ ತಕ ನಿಮ್ಮ ಪಪ್ಪಾರು ಸಾರು ಒದಸಿರ್ಬೇಕಿದ್ದಾನೆ ಎಲ್ಲಾ ನಿಮ್ಗ ಯಾಕ್ರಿ ಆಳಾಗಬಲ್ಲವನು ಅರಸನಾಗಬಲ್ಲ ಎಷ್ಟ್ ಚೆನ್ನಾಗಿ ಹೇಳ್ಯಾರ ನೋಡ್ರಿ ಹಾಳಾಗಬಲ್ಲವನು ಅರಸನಾಗಬಲ್ಲ ಸರಿಯಾದ ಉತ್ತರ ಒಂದು ಹಾಳಾಗಬಲ್ಲ ಹಾಳಾಗಬಲ್ಲವನ್ ಹಾಳ್ಯಾಕಾತನ್ರಿ ಮಂತ್ರಿ ಆಗಬಹುದು ಬಿಡಬಹುದು ಅದಂತರು ಗೊತ್ತಿಲ್ಲ ಸೇವನಕ್ಕೆ ಆಗ್ಬಿಡ್ಬೋದು ಆದ್ರೆ ಮಾತ್ರ ಅರಸನಾಗಬಲ್ಲ ಹಾಳಾಗಿ ಬಲ್ಲವನು ಅರಸನಾಗಬಲ್ಲ ದುಡಿದನ್ನ ಕಲಿಬೇಕು ಮನುಷ್ಯ ಕೈ ಕೆಸರಾದ್ರೆ ಬಾಯಿ ಮುಸುರಿ ಹೌದಲ್ರಿ ದುಡ್ಕೊಂತೀನ್ರಿ ಯಾರ ಹಂಗಾನೂ ಇಲ್ಲ ದುಡಿಬೇಕು ಮನುಷ್ಯ ಒಂದ್ ಕಡಿ ನಾನು ಸಾಹಿತ್ಯ ಪುಸ್ತಕ ಓದುವಾಗ ಕೊಟ್ಟಿದ್ರಿ ಭಾರತ ದೇಶಕ್ ಬಡತನ ಯಾಕೆ ಬರತ್ತ ಅಥವಾ ಯಾವ ಮನುಷ್ಯನಿಗೆ ಬಡತನ ಬರ್ತದಂತಂದ್ರೆ ಯಾರು ದುಡಿಲಾರೆ ಕುಂಡಿರ್ತಾರಲ್ಲ ಅವ್ರಿಗೆ ಬಡತನ ಬರುತ್ತೆ ಅದೇ ಭಗವಂತ ಸದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ತಿನ್ಲಿಕ್ಕೆ ಕೊಟ್ಟನ್ ಬಾಯಿ ಒಂದು ದುಡಿಲಿಕ್ಕೆ ಕೊಟ್ಟನ್ ಕೈ ಎರಡು ಎರಡು ಕೈಗಳ ನಿರಂತರವಾಗಿ ದುಡಿದ್ರೆ ತಿನ್ನೋ ಬಾಯಿಗೆ ಯಾವುದೇ ಬಡತನ ಇರುವುದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ದುಡಿಬೇಕು ಮನುಷ್ಯ ದುಡಿಯೋದನಿಗೆ ಅರಸನಾಗಬಲ್ಲ ನೆಕ್ಸ್ಟ್ ಇದನ್ನು ಸುಮ್ನೆ ಹುಡುಗರು ಕ್ಯಾಜುವಲ್ ಆಗಿ ಫಸ್ಟ್ ಕ್ಲಾಸ್ನಾಗ ಮಾತಾಡ ಎಲ್ಲಾ ಕ್ಲಾಸ್ನಾಗು ಹೇಳ್ತಿದ್ದೆ ಹೇಳೀನಿ ಯಾರು ನಮ್ಮ ಹುಡುಗರು ಲೈವ್ನಿಗೆ ಇದ್ರೆ ಅವ್ರಿಗೆ ಗೊತ್ತಿರ್ತದೆ ಇದು ಏನ್ ನೋಡು ತಂದೆಗೆ ಪತ್ರ ಬರೆಯುವಾಗ ತಂದೆಗೆ ಪತ್ರ ಬರೆಯುವಾಗ ಬಳಕೆ ಮಾಡುವ ಕಣಿಕೆ ಪೂಜ್ಯ ತಂದೆ ಅಲ್ಲ ಸರಿಯಾದ ಉತ್ತರ ಯಾವುದಂದ್ರೆ ಅಂದ್ರೆ ತೀರ್ಥ ರೂಪ ಪಿತಾಶ್ರೀನು ಅಲ್ಲ ಸರಿಯಾದ ಉತ್ತರ ಯಾವುದಂತಂದ್ರೆ ಅಂತಂದ್ರೆ ತೀರ್ಥರೂಪ ಗುರುಗಳಿಗೆ ಹಾಕುವಾಗ ಪೂಜನೀಯ ಬಳಸ್ಬೇಕು ನೆನಪಿಟ್ಕೋರಿ ಪೂಜ್ಯನಿ ಅಂತ ಯಾವಾಗ ಬಳಸ್ಬೇಕು ಗುರುಗಳಿಗೆ ಪತ್ರ ಬರೆಯುವಾಗ ಪೂಜ್ಯನೀಯ ಅನ್ಬೇಕು ಅಣ್ಣನಿಗೆ ಪತ್ರ ಹಾಕುವಾಗ ಏನನ್ಬೇಕು ತೀರ್ಥ ರೂಪ ಅನ್ಬೇಕು ತಾಯಿಗೆ ಪತ್ರಗಳನ್ನ ಹಾಕುವಾಗ ಏ ಅಲ್ಲ ಪಿತಾಶ್ರೀ ತೆಗದ್ ತೀರ್ಥ ರೂಪ ತಲೆಟ್ಕೋರಿ ಅಣ್ಣನಿಗೆ ಪತ್ರ ಹಾಕುವಾಗ ತೀರ್ಥರೂಪ ರೂಪ ಸಮಾನರಾದ ತಮ್ಮ ಅಥವಾ ತಂಗಿಗೆ ಹಾಕುವಾಗ ಪ್ರೀತಿಯ ಏನಾದ್ರೂ ಗೆಳೆಯ ಮತ್ತು ಗೆಳತಿಗೆ ಹಾಕುವಾಗ ನಲ್ಮೆಯ ನಲ್ಮೆಯ ಇಲ್ಲ ಅಧಿಕಾರಿಗಳಿಗೆ ಪತ್ರವನ್ನು ಹಾಕುವಾಗ ಮಾನ್ಯರೇ ಎಂದು ಸಂಬೋಧಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಯಾವುದೋ ಅಧಿಕಾರಿಗಳಿಗೆ ಹಾಕುವಾಗ ಮಾನ್ಯರೇ ರೈಟ್ ಮುಂದಿನ ಬಂದ್ರು ಹೆಲ್ಪ್ ಇರ್ಲಿ ಅಂತ ಹೇಳಿನಿ ಅಷ್ಟೇ ಕದಂಬರ ರಾಜಧಾನಿ ಯಾವುದು ಅಂದ್ರೆ ಬನವಾಸಿ ಬನವಾಸಿಯ ಕದಂಬರು ಸರ್ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರೆ ಮುಳ್ಳಯ್ಯನ ಗಿರಿ ಹೌದಲ್ರಿ ಸರಿಯಾದ ಉತ್ತರ ಯಾವುದು ಮುಳ್ಳಯ್ಯನ ಗಿರಿ ಸರಿಯಾದ ಉತ್ತರ ಎ ಮುಳ್ಳಯ್ಯನ ಗಿರಿ ಎಸ್ ಸರಿಯಾದ ಉತ್ತರ ಮುಳ್ಳಯ್ಯನ ಗಿರಿ ಎಸ್ ನೆಕ್ಸ್ಟ್ ಗುಂಪಿಗೆ ಸೇರದ ಪದವನ್ನ ಸೂಚಿಸಿ ಹಾಕಿರಪ್ಪ ಹಾಕಿರಿಪ್ಪ ನಾಲ್ಕನೇದು ಹೇಳಿ ನೋಡೋಣ ಗುಂಪಿಗೆ ಸೂಚಿಸಿದ ಪದವನ್ನ ಇದ್ರ ಯಾವ್ದು ಹಾಕಿರಿ ಹೇಳ್ರಿ ಹ್ಮ್ ಯಾವ್ದ್ ಹಾಕಿರಿ ನೀವು ಇದ್ರಾಗ ಗುಂಪಿಗೆ ಸೇರದ ಪದ ಅಂದಾಗ ಯಾವ್ದು ಹಾಕಿರಿ ಒಬ್ರು ಡಿ ಅಂತಾರ ಒಬ್ರು ಎ ಅಂತಾರ ಸರಿಯಾದ ಉತ್ತರ ನಮ್ ಪ್ರಕಾರ ಯಾವುದು ಅಂತ ಕೇಳಿದ್ರೆ ಏ ಯಾಕಂದ್ರೆ ಅಂಜೂರಿ ಅನ್ನೋದು ಒಂದು ಹಣ್ಣು ರೀ ನೆನ್ಪಿಟ್ಕೋರಿ ಅತ್ತಿ ಗಿಡದ ಹತ್ತಿ ಅಲ್ಲ ಅತ್ತಿಯ ಗಿಡದ ಜಾತಿಗೆ ಸೇರಿದ ಮರದ ಒಂದು ಮರದ ಹಣ್ಣು ರೀ ಇದು ಯಾವ್ದು ಅಂದ್ರೆ ಅಂಜೂರು ಹಣ್ಣು ಸಿಕ್ತಾವು ಇವೆಲ್ಲ ಧಾನ್ಯಗಳ್ರಿ ಇವು ರಾಗಿ ಭತ್ತ ಗೋಧಿ ಇವೆಲ್ಲ ರಾಗಿ ಹಾಗಾಗಿ ನಮ್ಮ ಪ್ರಕಾರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಅಂಜೂರಿ ಹಣ್ಣು ತೆಗಿಬೇಕು ಓಕೆ ಎಸ್ ಅಂಜೂರಿ ತೆಗಿಬೇಕು ನೋಡ್ರಿ ನೆಕ್ಸ್ಟ್ ಸಾರಲ್ಲ ಆರು ಸಾಲಿನ ಚಂದೋ ಗ್ರಂ ಬಂದ ಯಾವುದು ಆರು ಸಾಲಿಂದು ಇದು ಬರ್ಸಿದೆ ಹುಡುಗುರಿನ ಆರು ಸಾಲಿನ ಚಂದೋ ಬದ್ಧ ಗ್ರಂಥ ಯಾವುದು ಅಂದ್ರೆ ಷಟ್ಪದಿ ಕ್ರಗಳೆ ಎರಡು ಸಾಲು ಕಂದ ನಾಲ್ಕು ಸಾಲು ತ್ರಿಪದಿ ಮೂರು ಸಾಲು ಛಂದಸ್ಸು ಹೇಳಾಗ ನಮ್ಮ ಹುಡುಗರಿಗೆ ನಾ ಇದನ್ನು ಫಸ್ಟ್ ಗೆ ಬರ್ಸೀನಿ ಛಂದಸ್ಸು ಹೇಳಾಗ ನಮ್ಮ ಹುಡುಗರಿಗೆ ಇದನ್ನ ನಾನು ಫಸ್ಟ್ ಗೆ ಸ್ಟಾರ್ಟ್ ಮಾಡಕ್ಕೆ ಬರ್ಸಿ ಮುಂದೆ ಹೋಗೀನಿ ಡನ್ ಓಕೆ ಬಂದ್ರಿ ಮೂವತ್ತೈದು ಆದನ್ ಸರಿನಾ ಓಕೆ ಎಲ್ಲರೂ ಅನುಕೂಲ ಆಯ್ತಲ್ಲ ಎಲ್ಲರಿಗೂ ಅನುಕೂಲ ಆಯ್ತು ತಾನೆ ಎಸ್ ಓಕೆ ಎಲ್ಲರೂ ತುಂಬಾ ಆಸಕ್ತಿದಾಯಕವಾಗಿ ಕ್ಲಾಸ್ಗಳನ್ನು ಕೇಳಿರಿ ಒಳ್ಳೇದಾಗ್ಲಿ ನಿಮ್ಗ ಇದರಲ್ಲಿನೆ ನೀವು ಎಸ್ ಎಸ್ ಆರಿ ಅಂತ ಹೇಳಿ ನಮ್ಮ ಹಾರೈಕೆ ಜೊತೆಗೆ ಮುಂದೆ ಬರ್ತಕ್ಕಂಥ ಒಂದು ಪರೀಕ್ಷೆಗಳಿಗೂ ಕೂಡ ನೀವು ಈಗಿಂದೇ ರೆಡಿ ಆಗಿರಿ ಒಂದು ಮಾತು ಹೇಳ್ತೀನಿ ಕೇಳಿ ನಿಮ್ಗೆ ಇನ್ನೊಂದು ಮಾತು ಕರಿತಾರ ಅಂತೇಳಿ ಓದೋದ್ ಬಿಡ್ತಾಯ್ರಿ ಇನ್ನೂ ಕರೆದಿಲ್ಲ ಕರ್ದಾರತ್ತೆ ಓದ್ರಿ ಕರ್ದಾಗ ನೌಕರಿ ಬರ್ತದೆ ಕರ್ದಾಗೆ ಓದ್ತೀನಿ ಅಂತ ಕುಂದ್ರ ಟೈಮ್ ಇರೋದಿಲ್ಲ ಯಾಕಂದ್ರೆ ಅಷ್ಟು ಓದಿದ್ರು ಅಂತ ವಿಷಯ ನಿಮಗದರಿ ಬಹಳ ಇಚ್ಛಾಪೂರ್ವಕ ಮನಪೂರ್ವಕವಾಗಿ ಕ್ಲಾಸ್ ಗಳನ್ನ ಕೇಳಿರಿ ಇಲ್ಲಿಯವರೆಗೂ ನಮ್ ಕ್ಲಾಸ್ ಕೇಳಿದ ನಿಮಗ ಇನ್ನೊಂದು ಕಿವಿಮಾತ್ ಏನಂತಂದ್ರೆ ನಮ್ಮಲ್ಲಿ ಕೆ ಎಸ್ ಪಿ ಎಸ್ ಐ ಬ್ಯಾಚುಗಳು ನಿರಂತರವಾಗಿ ನಡೀತಾ ಇರ್ತವೆ ನೆಕ್ಸ್ಟ್ ಮಂತೆ ನಾವು ಆನ್ಲೈನ್ ಪಿ ಕ್ಲಾಸ್ ಅನ್ನು ಕೂಡ ಮಾಡಿದ್ದೇವೆ ಇದರ ಸದುಪಯೋಗ ಪಡ್ಕೋರಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಕ್ಲಾಸ್ಗಳಿಗೆ ಕೇಳಿದ ಬಹಳ ಆಸಕ್ತಿಯಾಗಿ ಪ್ರತಿಕ್ರಿಯೆಗಳನ್ನ ನೀಡೋದ್ರ ಜೊತೆಗೆ ಬಹಳ ಒಂದು ಉತ್ಸಾಹವಾಗಿ ಉತ್ತರಗಳನ್ನ ಹಾಕೊಂಡಂತ ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಆಸಿಸ್ತಾ ಈ ದಿನದ ನನ್ನ ಕ್ಲಾಸಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅನಂತ ವಂದನೆಗಳು